ಆಗಿರ್ತಕ್ಕಂಥ ಉದ್ದೇಶ ಬಹಳ ಮಹತ್ವದ ವಿಷಯದ ಬಗ್ಗೆ ನಾವು ಮುಂಜಾಗ್ರತೆ ಕ್ರಮವಾಗಿ ಎಚ್ಚರಿಕೆಯನ್ನು ವಹಿಸಿಕೊಂಡು ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆಯನ್ನ ತಪ್ಪಿಸ್ತಕ್ಕಂತ ಹೇಳಿ ನಾವು ಮೆತ್ತು ಸಭೆಯನ್ನ ಕರೆದಿರ್ತಕ್ಕಂಥ ಉದ್ದೇಶ. ಈಗಾಗಲೇ ಡೆಂಗ್ಯೂ ಜ್ವರ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಈ ಸಲ ಜೂನ್ 7ನೇ ತಾರೀಕಿನ ಮುಖ್ಯವಾಗಿ ಮಾನ್ಸೂನ್ ಪ್ರಾರಂಭ ಆಗಿದೆ. ಮಳೆ ಹೆಚ್ಚಾಗಿ ಬಂದಾಗ ಖಾಲಿ ನಿವೇಶನಗಳಲ್ಲಿ ಡ್ರೈನೇಜ್ಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಏನಂದ್ರೆ ನೀರು ಸಂಗ್ರಹಣೆ ಆಗಿ ಇಲ್ಲಿ ದ್ವಾಮಿಗಳು ಹುಟ್ಟಿಕೊಂಡು ದ್ವಾಮಿಯಿಂದ ಡೆಂಗು ಜ್ವರ ಬರ್ತಾ ಇದೆ. ಇದರಿಂದ ಬಹಳಷ್ಟು ಮಕ್ಕಳಿಗೆ ತೊಂದರೆ ಆಗ್ತದೆ, ಹಿರಿಯರಿಗೆ ಕೂಡ ಆಗ್ತದೆ. ಇನ್ನೊಂದು ಮಾರಕ ರೋಗ. ನಾವು ಕರೋನಾದಿಂದ ಯಾವ ರೀತಿ ಭಯಭೀತವಾಗಿ ಅಂಥದ್ದೇ ಭಯಾನಕ ಒಂದು ವಾತಾವರಣ ಇವತ್ತು ಡೆಂಗು ಜ್ವರದಿಂದ ಉಂಟಾಗಿದೆ. ಕಾರಣ ಮುಂಜಾಗ್ರತೆಯಾಗಿ ನಾವು ಇದರ ಬಗ್ಗೆ ಸಾಕಷ್ಟು ಕ್ರಮಗಳನ್ನು ಈ ಗುಲ್ಬರ್ಗ ನಗರದಲ್ಲಿ ಎಲ್ಲ ಕಡೆ ಎಲ್ಲ ಏರಿಯಾದಲ್ಲಿ ಕೂಡ ಫಾಗಿಂಗ್ ಮಾಡಿರ್ತಕ್ಕಂಥದ್ದು ಬಹಳ ಕಡ್ಡಾಯವಾಗಿ, ಮತ್ತು ಕುಲಾ ನಿವೇಶದಲ್ಲಿ ನೀರು ನಿಲ್ಲದ ಹಾಗೆ ನೋಡ್ತಕ್ಕಂಥದ್ದು ಕೂಡ, ಓಪನ್ ಡ್ರೈನ್ನಲ್ಲಿ ಕೂಡ ಸಾಕಷ್ಟು ಕಸ ನಾನು ನೋಡಿದ್ದೀನಿ. ಬಹಳಷ್ಟಿಂದ ಇವತ್ತು ಏನಾಗಿದೆ, ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ವರ್ಷ 40-50 ವರ್ಷಗಳಿಂದ ಡ್ರೈನೇಜ್ ಪೈಪ್ಗಳು ಬಹಳ ಚಿಕ್ಕದಾಗಿರ್ತಕ್ಕಂಥ ಪೈಪ್ಗಳು ಹಾಕಿ ಇವತ್ತು ಅಲ್ಲಿ ಹೋಟೆಲ್ಸ್ಗಳು ಹೋಟೆಲ್ ಉದ್ದಿಮೆ ಬೇರೆ ಬೇರೆ ವ್ಯಾಪಾರಗಳಿಂದ ಬಂದಿರತಕ್ಕಂಥ ರಾತ್ರಿ ಉಳಿದಿರ್ತಕ್ಕಂಥ ಮುಸುರಿ ಅಂದ್ರೆ ಅದನ್ನು ನಾಲೆಯಲ್ಲಿ ಹಾಕೋದ್ರ ಮೂಲಕ ಒಂದು ಡ್ರೈನೇಜ್ ಏನಪ್ಪ ಅಂದ್ರೆ ಸ್ಟಾಪ್ ಆಗಿ ಆ ನೀರುಗಳು ಹೊರಗೆ ಬಂದು ರೋಡಿನ ಮೇಲೆ ಏನಪ್ಪ ಅಂದ್ರೆ ಗಲೀಜ್ ವಾತಾವರಣದಿಂದ ದ್ವಾಮಿಗಳು ಹೊಂದ್ಕೊಂಡು ಜನರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದ್ರ ಬಗ್ಗೆ ಕೂಡ ನಾನು ಬಂದ ನಂತರ ಸುಮಾರು 1 ವರ್ಷದಿಂದ ಸಭೆ ಮಾಡಿ ಒಂದು 41 ಕೋಟಿ ರೂಪಾಯಿ ಪ್ಲಾನ್ ಮಾಡಿ ಎಸ್ಟಿಮೇಟ್ ಮಾಡಿ ಡ್ರೈನೇಜ್ ಕಂಪ್ಲೀಟ್ ಆಗಿ ಟೆಂಡರ್ ಆಗಿದೆ. ಅದು ಕೆಲಸ ಪ್ರಾರಂಭ ಆಗಲಿಕ್ಕೆ ಸ್ವಲ್ಪ ಇನ್ನೂ 10-15 ದಿವಸ ಆಗ್ಬೋದು. ಆದ ಕಾರಣ ಇವತ್ತು ಅಲ್ಲಿವರೆಗೆ ನಾವು ಈ ಪಾಗಿಂಗ್ ಮಾಡ್ತಕ್ಕಂಥದ್ದು ಡ್ರೈನೇಜ್ ಕ್ಲೀನ್ ಮಾಡಿ ನಿನ್ನೆ ನಾನಾಗಿದ್ದೆ ವಾರ್ಡ್ ನಂಬರ್ 54ರಲ್ಲಿ ಹೋಗಿದ್ದೆ. ಅವರು ಎಡಬ್ಲಿ ಬಂದಿದ್ದಾನೆ ಎಡಬ್ಲಿ ಅಲ್ಲಿ ಡ್ರೈನೇಜ್ ಏನಾಗಿದೆ ಅಂದ್ರೆ ಎಲ್ಲ ಮನೆಗಳು ಮತ್ತೆ ಜನ ಸಾಗರದಲ್ಲಿ ಕಸನೂ ಅಲ್ಲಿ ಗದ್ದುಗಳು ಬಿಟ್ಟು ಪರಿಸಿಯಲ್ಲಿ ನಮ್ಮ ಚೇಂಬರ್ ಬಂದ್ ಮಾಡಿಬಿಟ್ಟು ಸಿಮೆಂಟ್ ಹಾಕಿ ಕಾಂಕ್ರೀಟ್ ಹಾಕಿ ಚೇಂಬರ್ ಬಂದ್ ಮಾಡಿ ನೀರು ಬಂದ್ ಮಾಡಬೇಕು ಅದು ಮೇಲಿನ ಚೇಂಬರ್ಗೆ. ಇದೆಲ್ಲ ಇದರಿಂದ ಏನಪ್ಪಾ ಅಂದ್ರೆ ನೀರು ನಿಂತು ಬಾಣಗಳು ಉತ್ಪತ್ತಿಯಾಗಿ ಜನರಿಗೆ ಬಹಳ ತೊಂದರೆ ಆಗ್ತದೆ.